ರಾಮರಾಜ್ಯ ಅಂತ ಹೇಳಿದ್ರೆ ರಾಮನ ಗುಡಿ ಕಟ್ಟುವಂತಹದ್ದ ಅಥವಾ ಎರಡು ಧರ್ಮಗಳ ನಡುವೆ ದ್ವೇಷವನ್ನ ಬಿತ್ತುವಂತಹದ್ದ, ಈ ಬಗ್ಗೆ ಒಂದು ವಿವರಣೆಯನ್ನು ಕೊಟ್ಟು ಕೊಡೋದ್ರ ಮೂಲಕವಾಗಿ ಬಿಜೆಪಿ ನಾಯಕರ ವಿರುದ್ಧವಾಗಿ ಹರಿಯಾಗಿದ್ದಾರೆ ಸಚಿವ ಈಶ್ವರ ಖಂಡ್ರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಧರ್ಮ ಧರ್ಮಗಳ ನಡುವೆ ದ್ವೇಷ ಹುಟ್ಟಿಸುವುದು ರಾಮರಾಜ್ಯವಲ್ಲ. ರಾಮರಾಜ್ಯ ಎಂದರೆ ಸತ್ಯ, ನೀತಿ, ಉತ್ತಮ ಆಡಳಿತ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೀದರ್ನಲ್ಲಿ ಅರಣ್ಯ ಇಲಾಖೆ ಸಚಿವ ಈಶ್ವರ ಖಂಡ್ರೆ. ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿರುವಂತಹದ್ದು ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಇದೀಗ ಸಚಿವ ಈಶ್ವರ ಖಂಡ್ರೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಸವಣ್ಣನ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕರು, ಅದರಲ್ಲೂ ಕೂಡ ಪ್ರಹ್ಲಾದ್ ಜೋಶಿ. ದೇವರ ಹೆಸರಿನಲ್ಲಿ ರಾಜಕೀಯ ಮಾಡುವಂಥದ್ದು ಸರಿಯಲ್ಲ. ನನ್ನ ಕ್ಷೇತ್ರದಲ್ಲಿ 200 ದೇವಾಲಯ ನಿರ್ಮಿಸಿದ್ದೇನೆ. ದೇವಾಲಯ ನಿರ್ಮಿಸಿ ದೇವರ ಹೆಸರಲ್ಲಿ ನಾವು ರಾಜಕೀಯವನ್ನು ಮಾಡ್ತಾ ಇಲ್ಲ. ಸಾಂಸ್ಕೃತಿಕ ನಾಯಕ ಬಸವಣ್ಣನ ಭಾವಚಿತ್ರ ಅನಾವರಣ ರಾಜಕೀಯ ಉದ್ದೇಶವಲ್ಲ. ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್ ಆದರ್ಶಗಳನ್ನು ನಾವು ಪಾಲಿಸಿದ್ದೇವೆ. ಬಸವಣ್ಣನ ಸಮಾಜದ ಕನಸಿಗೆ ನಾವು ಬದ್ಧರಾಗಿದ್ದೇವೆ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಾಂಸ್ಕೃತಿಕ ನಾಯಕ ಬಸವಣ್ಣನನ್ನ ಈಗ ಎಲ್ಲೆಡೆ ಕೂಡ ಆರಾಧನೆ ಮಾಡ್ತಾ ಇರುವಂತಹದ್ದು, ಅವರ ತತ್ವ ಆದರ್ಶಗಳನ್ನ ಪಾಲನೆ ಮಾಡಿ ಅಂತೇಳಿ ತಿಳುವಳಿಕೆ ಹೇಳುವಂತಹ ಕೆಲಸ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆ. ಹೀಗಾಗಿ ಇದನ್ನೇ ಕೂಡ ಮುನ್ನೆಲೆಗೆ ತಂದಿರುವಂತಹ ಬಿಜೆಪಿ ನಾಯಕರು, ಅದರಲ್ಲೂ ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಬಗ್ಗೆ ಲೇವಡಿಯನ್ನ ಮಾಡಿದ್ದಾರೆ. ದೇವರ ಹೆಸರಿನಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ, ಬಸವಣ್ಣನನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆ ಸಚಿವ ಈಶ್ವರ ಖಂಡ್ರೆ. ನಾವ್ಯಾವತ್ತೂ ಕೂಡ ಮಂದಿರವನ್ನ ಮುಂದೆ ಇಟ್ಟುಕೊಂಡು ರಾಜಕೀಯವನ್ನ ಮಾಡೋದಾಗ್ಲಿ, ದೇವರನ್ನ ಮುಂದೆ ಇಟ್ಟು ರಾಜಕೀಯವನ್ನ ಮಾಡುವಂಥದ್ದಾಗ್ಲಿ, ಬುದ್ಧ, ಬಸವ, ಅಂಬೇಡ್ಕರ್ ಅಂತಹ ಸಾಂಸ್ಕೃತಿಕ ನಾಯಕರಗಳ ಹೆಸರನ್ನ ಇಟ್ಕೊಂಡು ಮುನ್ನೆಲೆಗೆ ತಂದು ರಾಜಕೀಯವನ್ನ ಮಾಡುವಂತಹ ಉದ್ದೇಶ ನಮಗಿಲ್ಲ. ನಮಗೆ ಉತ್ತಮ ಸಮಾಜ ಆಗಬೇಕು, ಸಮಾಜ ಆಗಬೇಕು. ಬಸವಣ್ಣನ ತತ್ವಗಳು, ಅಂಬೇಡ್ಕರ್ ಅವರ ಆದರ್ಶ, ಬುದ್ಧ ನಡೆದು ಬಂದಂತಹ ಹಾದಿ, ಇದೆಲ್ಲವೂ ಕೂಡ ಜನಸಾಮಾನ್ಯರಿಗೆ ಪ್ರೇರಣೆ ಆಗಬೇಕು. ಆ ಮೂಲಕವಾಗಿ ಉತ್ತಮ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥದ್ದಷ್ಟೇ ನಮ್ಮ ಉದ್ದೇಶ ಆಗಿರ್ತಕ್ಕಂತಹದ್ದು. ದೇವಾಲಯದ ಮೂಲಕವಾಗಿ ಸಮಾಜವನ್ನು ಒಡೆಯುವಂತಹದ್ದು, ಧರ್ಮ ಧರ್ಮಗಳ ನಡುವೆ ದ್ವೇಷವನ್ನು ಬಿತ್ತೋದ್ರ ಮೂಲಕವಾಗಿ ರಾಮರಾಜ್ಯದ ಕನಸನ್ನು ಕಾಣುವಂತಹದ್ದು ನಮ್ಮ ಸರ್ಕಾರದ ಗುಣ ಅಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಡೋದ್ರ ಮೂಲಕವಾಗಿ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಅರಣ್ಯ ಇಲಾಖೆ ಸಚಿವ ಈಶ್ವರ ಖಂಡ್ರೆ. ಎಸ್ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಇಲ್ಲಿದ್ದನು ಪ್ರಹ್ಲಾದ್ ಜೋಶಿ ಅವರು ಉತ್ತರ ಕೊಡಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಗಲಭೆ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ, ಜಾತಿ ಜಾತಿಗಳಲ್ಲಿ ವೈಷಮ್ಯ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ, ಇವತ್ತು ದಂಗೆಗಳು ಯಾರು ಮಾಡಿಸ್ತಾ ಇದ್ದಾರೆ, ಉತ್ತರ ಕೊಡಲಿ. ಅವರೇ ಅಪರಾಧ ಮಾಡೋರು, ಅವರೇ ಬೊಬ್ಬೆ ಹೊಡೆಯವರು, ಮತ್ತವರೇ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳೋರು. ಇದು ಏನಾಗ್ತಾ ಇದೆ ಜನ ಗೊತ್ತಾಗಲ್ವಾ? ಜನರಿಗೆ ಅರ್ಥ ಆಗ್ತದೆ ನೋಡಿ. ನಾವೇನ್ ಚುನಾವಣೆಗಾಗಿ ಮಾನ್ಯ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿಲ್ಲ. ನಾವು ತತ್ವಾದರ್ಶ ಮೇಲೆ ನಡೀತೀವಿ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಪ್ರೇರಣೆಯಿಂದ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಹೊರಟಿದ್ದೇವೆ. ಉತ್ತಮ ಸಮಾಜ ಇರಬೇಕು, ಸಾಮರಸ್ಯ ಇರಬೇಕು ಅಂತೇಳಿ, ಸಹೋದರತ್ವ ಸಹಬಾಳ್ವೆ ತಳೆದ ಮೇಲೆ ಭವ್ಯ ಸಮಾಜ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮ ಕನಸು. ಅದನ್ನು ಪೂರ್ತಿ ಮಾಡಲಿಕ್ಕೆ ಮಾಡಿದ್ದೇವೆ. ಜನ ಅದಕ್ಕೆ ನಮಗೆ ನಂಬುತ್ತಾರೆ, ಆಶೀರ್ವಾದ ಮಾಡ್ತಾರೆ ಅನ್ನುವಂತ ಭರವಸೆ ಇದೆ. ನೋಡಿ, ಸಾವಿರಾರು ದೇವಾಲಯಗಳು ನಾವು ಕೊಟ್ಟಿದ್ದೇವೆ, ಒಂದು ಎರಡು ಅಲ್ಲ.
ನನ್ನ ಕ್ಷೇತ್ರದಲ್ಲಿ 200 ದೇವಾಲಯ ನಾನು ಕಟ್ಟಿದ್ದೇನೆ, ಅದನ್ನು ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡಿದ್ದೇನ, ದುರುಪಯೋಗ ಮಾಡಿಕೊಂಡಿದ್ದೇನ, ಚುನಾವಣೆ ವಿಷಯ ಮಾಡಿದ್ದೇನ ಹೇಳಿ, ಜನ ಹೇಳಿ. ನೀವು ಬನ್ನಿ, ನನ್ನ ಕ್ಷೇತ್ರದಲ್ಲಿ ಎಷ್ಟು ದೇವಾಲಯ ಕಟ್ಟಿದ್ದೇನೆ ತೋರಿಸ್ತೇನೆ. ಏನದು ಇವತ್ತು? ರಾಮ ಎಲ್ಲರಿಗೆ ಆದರ್ಶ. ರಾಮ ಅಂದ್ರೆ ಸತ್ಯ, ನ್ಯಾಯ, ನೀತಿ, ಉತ್ತಮವಾದಂತ ಎಲ್ಲರನ್ನೂ ಒಳಗೊಂಡಂತ ಒಂದು ಆಡಳಿತ ಕೊಡಬೇಕು ರಾಮರಾಜ್ಯ ಅಂತ ಇರ್ತದೆ. ಧರ್ಮ ಧರ್ಮಗಳ ಮಧ್ಯೆ ದ್ವೇಷ ಹುಟ್ಟಿಸುವಂತದ್ದು ರಾಮರಾಜ್ಯ ಅಲ್ಲ, ಅದು ದ್ವೇಷ ರಾಜ್ಯ. ಬಗಲಲ್ಲಿ ಬಡಿಗೆ ಇಟ್ಕೊಂಡು ಇವತ್ತು ಜೈ ಶ್ರೀರಾಮ್ ಅಂತ ಹೇಳಿದ್ರೆ, ಯಾವುದೇ ಘೋಷಣೆ ಮಾಡ್ತೀವಿ ಪವಿತ್ರವಾದಂತದ್ದು ಅಂತ ಹೇಳಿದ್ರೆ, ಅದರ ಬಗ್ಗೆ ಜನರಿಗೆ ಒಂದು ವಿಶ್ವಾಸ ಮೂಡಬೇಕು, ಜನರಿಗೆ ಭಯ ಮೂಡಿಸುವಂತ ಕೆಲಸ ಬಿಜೆಪಿ ಮಾಡ್ತಾ ಇದೆ. ಜನರಿಗೆ ಭಯ ಮೂಡಿಸೋದ್ರ ಮೂಲಕವಾಗಿ ಶ್ರೀರಾಮನನ್ನು ಆರಾಧಿಸುವಂತೆ ಪ್ರೇರಣೆ ಮಾಡಲಾಗ್ತಿದೆ ಹೊರತು ವಿಶ್ವಾಸವನ್ನ ಮೂಡಿಸಿ ಅಲ್ಲ. ಶ್ರೀರಾಮನ ಆಡಳಿತ ಏನಿದೆ ಅದು ಪ್ರೇರಣೆ ಆಗಬೇಕೇ ಹೊರತು ಧರ್ಮ ಧರ್ಮಗಳ ನಡುವೆ ದ್ವೇಷವನ್ನ ಬಿತ್ತೋದ್ರ ಮೂಲಕವಾಗಿ ರಾಮರಾಜ್ಯವನ್ನ ಕಲ್ಪನೆಯನ್ನು ಇಟ್ಕೊಳ್ಳುವಂತಹದ್ದು ಕನಸು, ಅದು ಆಗಬಾರದು. ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹದ್ದು ಇದನ್ನೇ. ನಮಗೇನು ಬಸವಣ್ಣನವರಾಗ್ಲಿ, ಬುದ್ಧ ಆಗ್ಲಿ, ಅಂಬೇಡ್ಕರ್ ಆಗ್ಲಿ, ಅವ್ರ ಬಗ್ಗೆ ಯಾವುದೇ ರೀತಿಯಾದಂತಹ ರಾಜಕೀಯಕ್ಕೆ ಬಳಸ್ಕೊಳ್ಳಬೇಕು ಅನ್ನುವಂತಹ ಉದ್ದೇಶ ನಮಗಿಲ್ಲ. ಸಾಂಸ್ಕೃತಿಕ ನಾಯಕನನ್ನಾಗಿ ಬಸವಣ್ಣನವರನ್ನ ಮಾಡಿದ್ದೇವೆ. ಯಾಕೆ? ಅವರ ಆದರ್ಶಗಳು, ತತ್ವಗಳು ಮುನ್ನೆಲೆಗೆ ಬರಬೇಕು, ಅವರ ಚಿಂತನೆಗಳು ಮುನ್ನೆಲೆಗೆ ಬರಬೇಕು, ಇತ್ತೀಚಿನ ಯುವ ಪೀಳಿಗೆ ಅವರನ್ನೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತಹ ಮಾತುಗಳನ್ನಾಡಿರ್ತಕ್ಕಂತಹದ್ದು ಈಶ್ವರ ಖಂಡ್ರೆ. ಈ ಬಗ್ಗೆ ಏನು ಬಿಜೆಪಿಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ರು, ಅವರ ಒಂದು ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಜ್ಯ ಸಚಿವರು.